ಇವಾಗ ಮುಂದೆ ಏನಕ್ಕೆ ಮಾಡೋದು ಬೇರೆ ಆಪ್ಷನ್ ಇಲ್ಲ ವಿಶ್ವ ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಬೇಕು ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಬೇಕು ಅಂದ್ರೆ 4 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ಮೇಡಂ ಅಷ್ಟೊಂದು ಹಣ ಎಲ್ಲಿಂದ ಕತ್ತರ್ತೀಯ ಇವಾಗ ನನ್ನ ಅಕೌಂಟ್ ಅಲ್ಲಿ 2 ಲಕ್ಷ ಇದೆ ಇನ್ ಮಿಕ್ಕಿದ ದುಡ್ಡಿಗೆ ಸಾಲ ಮಾಡಿದ್ರೆ ಆಯ್ತು ಮೇಡಂ ನಿಮ್ಮತ್ರ ಒಂದು ಮಾತು ಕೇಳಬೇಕಿತ್ತು ಕೇಳಿ ತುಂಬಾ ದಿನಗಳಿಂದ ನಾನು ನಿಮ್ಮತ್ರ ಈ ಮಾತು ಕೇಳಣ ಅಂತ ಅನ್ಕೊಂಡಿದ್ದೆ many people ask me question about ವಿವೇಕಾನಂದ ಪರಮಹಂಸ ಔರಂಗಜೇಬ್ ವಾಜಪೇಯಿ ರಾಜ್ ಕಪೂರ್ ಹೀಗೆ ನಾನಾ ತರ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಅದ ಸರಿ ನೀವು ಯಾರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ ಅಯ್ಯೋ ಅವರ ಬಗ್ಗೆ ಎಲ್ಲ ನಾನು ಏನಕ್ಕೆ ಮೇಡಂ ತಿಳ್ಕೊಳ್ಳಿ ಅವರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ ದೆನ್ ನನಗೆ ಮಧುರಾ ಮೇಡಂ ಬಗ್ಗೆ ಒಂದು ಪ್ರಶ್ನೆ ಕೇಳೋದಿದೆ You want to ask about me? Come on, tell me. ಕೇಳಿ ನಿಮ್ಮ ಪ್ರಶ್ನೆ ಏನು ಅಂತ ಕೇಳ್ತೀನಿ ಆದ್ರೆ ನೀವು ತಪ್ಪು ತಿಳ್ಕೊಬಾರದು ನೋ ನೋ ಮೇಡಂ ನೀವು ನೋಡೋಕೆ ತುಂಬಾ ಸುಂದರವಾಗಿದ್ದೀರಿ ನೀನೇ ಮಧುಗುಂಜನಾಯಿ ಮಂಜಿನಾಹನಿ ಮನರಂಜನಾನಿ ನಾಡುವದನಿ ಮಧುಗುಂಜನಾಯಿ ಮಂಜಿನಾಹನಿ ಮನರಂಜನಾನಿ ನಾಡುವದನಿ ಆಮೇಲೆ ನೀವು ತುಂಬಾ ಬ್ರಿಲಿಯಂಟ್ ಕೂಡ ಒಂತರ ಸೂಪರ್ ಕಂಪ್ಯೂಟರ್ ಇದ್ದಂಗೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಟಕಟಕ ಅಂತ ಉತ್ತರ ಕೊಟ್ಬಿಡ್ತೀರಾ ಆಮೇಲೆ ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಅಲ್ಲಿ ಲೆಕ್ಚರರ್ ಕೈ ತುಂಬಾ ಸಂಬಳ ಶ್ರೀಮಂತರು ಕೂಡ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ಇದೆ ಇಷ್ಟೆಲ್ಲ ಆದ್ರೂ ಯಾಕ್ ಮಣ ಮದುವೆ ಆಗಿಲ್ಲ ನೀವು ಶರಣ್ ಹಾ ಮೇಡಂ ಕ್ಯಾಮೆರಾ ಎಲ್ಲ ಸರಿ ಇದೆ ತಾನೇ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಾ ಮೇಡಂ ಎಲ್ಲ ಕರೆಕ್ಟ್ ಆಗಿದೆ ಕ್ಯಾಮೆರಾ ಕಂಡೀಷನ್ ಒಂದ್ಸರಿ ಚೆಕ್ ಮಾಡಿ ಶರಣ್ ಓ ವಿಶ್ವ ಕಂಡೀಷನ್ ಅಲ್ಲಿದೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗಿದ್ರೆ ಈ ಕ್ಯಾಮೆರಾ ಇಂದ ಕೆಲಸ ಸ್ಟಾರ್ಟ್ ಮಾಡಬಹುದಲ್ವಾ ಹಾ ಮೇಡಂ ಮಾಡಬಹುದು ಅಕ್ಕ ಈ ಕ್ಯಾಮೆರಾ ನಮ್ಮ ಕಳೆದೋಗಿರೋ ಕ್ಯಾಮೆರಾ ತರನೇ ಕಾಣ್ತಾ ಇಲ್ವಾ ಹೌದು ವಿಶ್ವ ನನಗೂ ಹಾಗೆ ಅನ್ನಿಸ್ತು ಆದ್ರೆ ತುಂಬಾ ಕ್ಯಾಮೆರಾಗಳು ನೋಡಕ್ಕೆ ಒಂದೇ ತರ ಇರುತ್ತಲ್ವಾ ಅದಕ್ಕೆ ನಾನು ಸುಮ್ಮನಾದೆ ಏನೋ ನಮ್ಮ ದಡ್ತಂದಲ್ಲ ಒಂದು ಕ್ಯಾಮೆರಾ ಕಳ್ಕೊಂಡ್ವಿ ಶರಣ್ ಇನ್ ಮುಂದೆ ಏನಾದರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಆಫೀಸ್ ಕೆಲಸ ಮುಗಿತಿದ್ದ ಹಾಗೆ ಕ್ಯಾಮೆರಾನ ಆಫೀಸಿಗೆ ತಲುಪಿಸ್ಬಿಡಿ ಸರಿ ಮೇಡಂ ಇನ್ಮೇಲ್ ನೋಡ್ತಾ ಇರಿ ಈ ಶರಣ್ ಎಷ್ಟು ಜವಾಬ್ದಾರಿಯಿಂದ ಇರ್ತಾನೆ ಅಂತ ಇದನ್ನ ನಂಬೋದಾ ಶರಣ್ ಇನ್ಮೇಲ್ ನನ್ನ ಕೆಲಸ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ವಿಶ್ವ ನೋಡೋಣ ಶರಣ್ ಮೊದಲು ಪೂರ್ಣಿಮಾ ಕಾಲ್ ಮಾಡಿ ಈ ಕ್ಯಾಮೆರಾ ವಿಷಯ ಹೇಳ್ಬಿಡು ತುಂಬಾ ಟೆನ್ಸ್ಡ್ ಆಗಿರ್ತಾಳೆ ಹೌದು ಮೇಡಂ ಇದು ಕ್ಯಾಮೆರಾ ಅಷ್ಟೇ ಇಂಪಾರ್ಟೆಂಟ್ ಮ್ಯಾಟರ್ ಅದಕ್ಕೆ ಡೈರೆಕ್ಟ್ ಆಗಿ ಮೀಟ್ ಮಾಡೇ ಹೇಳ್ತೀನಿ ಮೊದಲು ಕ್ಯಾಮೆರಾನ ಚೆಕ್ ಮಾಡಿ ಸೇಫ್ ಆಗಿ ತೆಗೆದಿಡು